ಇವತ್ತ 40ನೇ ರೈತ ಹುತಾತ್ಮ ದಿನಾಚರಣೆ ಇವತ್ತ ಇಡೀ ಅಥಣಿ ತಾಲೂಕಿನೊಳಗ ಅಥವಾ ನಮ್ಮ ಊರಿನಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ರೈತರು ಅಥವಾ ರಾಜ್ಯಾದ್ಯಂತ ಎಲ್ಲ ಕಡೆ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಇದು ಈಗ ಒಂದು 40 ವರ್ಷದಿಂದ ಸಂಘಟನೆ ಹುಟ್ಟಿಕೊಂಡು 60 ವರ್ಷ ಆಯಿತು ಆದರೆ 40 ವರ್ಷದಿಂದ ಒಂದು ಗೊಬ್ಬರಕ್ಕಾಗಿ ಒಂದು ಇಬ್ಬರು ರೈತರನ್ನ ಗೋಲಿಬಾರ ಮಾಡಿ ಪ್ರಾಣ ಕಳೆದುಕೊಂಡ ರೈತರಿಗೋಸ್ಕರ ಇವತ್ತು ರೈತ ದಿನಾಚರಣೆ ಅಂತ ಹೇಳಿ 40 ವರ್ಷ ಆಯಿತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅವತ್ತಿನ ಹಿಡಿದು ಇನ್ನೂವರೆಗೆ ರೈತರ ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟೇ ಇರ್ತಾರೆ ಯಾವ ಸರ್ಕಾರ ಬರಲಿ ಇಲ್ಲದ ಟೈಮ್ದಾಗ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೋ ಈಗ ಬಂದ ನಂತರ ರೈತರಿಗಾಗಿ ರೈತರ ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಆದರೆ ರೈತರಿಗಾಗಿ ಅದೀವ ಅಂತ ಹೇಳ್ತಾರೋ ಆದರೆ ಇವತ್ತು ಏನು ಮಾಡ್ತಾರಪ್ಪ ಅಂದ್ರೆ ಸರ್ಕಾರ ಬಂದ ನಂತರ ರೈತರ ಅಂತ ಹೇಳಿ ಇವ್ರಿಗೆ ನೆನಪ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈಗ ನೋಡಿ ಎಂತಿಂಥ ಕೆಲಸ ಅದಾವೆ ಕೊರೋನಾದೊಳಗೆ ಅದನ್ನೆಲ್ಲ ಮಾಡೋದು ಬಿಟ್ಟಕರಿಂದ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡೋದು ಅಥವಾ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮಾಡುವುದು ಅಥವಾ ಕರೆಂಟ್ ಖಾಸಗೀಕರಣ ಮಾಡುವುದು ಇಂಥವೆಲ್ಲ ಕಾಯ್ದೆಗಳ ಟ್ರಾವ್ ಪಾಸ್ ಮಾಡ್ತಾರೋ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕಾಯ್ದೆಗಳನ್ನು ಪಾಸ್ ಮಾಡ್ತಾ ಇಲ್ಲ ಇವರ ಅದಕ್ಕೆ ಈ ಸರ್ಕಾರಕ್ಕೆ ಒಂದು ರೈತರ ಪರವಾಗಿ ನಮ್ಮ ಎಲ್ಲ ರೈತರದ ಧಿಕ್ಕಾರ ಐತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.